ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನಗೆ ಲ್ಯಾಬ್ ಇತ್ತು. ಸೊ ಬೆಳಗ್ಗೆ ಅಪ್ಪನೇ ಆಟೋ ಸ್ಟ್ಯಾಂಡಿಗೆ ಬಿಟ್ಟರು, ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡು ಕಾಲೇಜ್ ಕೂಡ ಹೋದೆ. ಇದು ಬಂದು ನಮಗೆ ಲ್ಯಾಬ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಆದಮೇಲೆ ಟಿಫನ್ಗೆ ಅಂತ ಬ್ರೇಕ್ ಬಿಡ್ತಾರೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಲ್ಯಾಬಿಗೆ ಬಂದಿದ್ವಿ. ಇನ್ನು ಟೀಚರ್ಸ್ ಬಂದಿರಲಿಲ್ಲ ಅಂದರೆ ಅವರು ಕೂಡ ಬ್ರೇಕ್ಫಾಸ್ಟ್ಗೆ ಹೋಗಿದ್ದರು. ಸೊ ಅಷ್ಟಲ್ಲಿ ಮಾಡ್ಕೊಂಡಿದ್ದಂಥ ಕ್ಲಿಪ್ಪಿಂಗ್ ಇದು. ಕಾಲೇಜ್ ವಾಶ್ರೂಮಲ್ಲಿ ಮಿರರ್ಸ್ ಇದೆ, ದೊಡ್ಡ ದೊಡ್ಡ ಮಿರರ್ಸ್. ಸೊ ಯಾವಾಗಲೂ ಹೋಗ್ಬಿಟ್ಟು ಅಲ್ಲೇ ಪಿಕ್ಸ್ ತೊಗೊಳೋದು ಎಲ್ಲ ಮಾಡ್ತಾ ಇರ್ತೀವಿ. ಹಾಗೆ ಕಾಲೇಜ್ ಬಿಟ್ಟಾದಮೇಲೆ ಪೈನಾಪಲ್ ಇತ್ತು ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ತಿರ. ಸೊ ತಿಂದ್ವಿ. ಅದಾದಮೇಲೆ ಬಸ್ಸು ಫಸ್ಟ್ ಟೈಮ್, ಆ ಬಸ್ ಖಾಲಿ ನಾವು ಬರ್ಬೇಕಾದ್ರೆ ಖಾಲಿ ಇರೋದು ನೋಡಿದ್ದು. ಆ್ಯಂಡ್ ಇದು ಅಷ್ಟೇ, ಜಾಲಳ್ಳಿ ಕ್ರಾಸ್ ಅಷ್ಟು ಖಾಲಿ ಖಾಲಿ ಅವತ್ತೇ ನೋಡಿದ್ದು ನಾನು ಬ್ಯಾಂಗ್ಳೂರಿನಲ್ಲಿ ಟ್ರಾಫಿಕ್ ಇಲ್ಲದೆ. ಸೊ ಅವತ್ತು ತೊಗೊಂಡಂಥ ಕೆಲವೊಂದು ಪಿಕ್ಸ್ ಆ್ಯಡ್ ಮಾಡಿದ್ದೀನಿ. ಒಂದು 5 o'clock ಮನೇಲೇ ಇದ್ದೆ. ಬಂದೋಳು ತಲೆಗೆ ಆಯಿಲಿಂಗ್ ಮಾಡಿಕೊಂಡೆ, ಬಿಕಾಸ್ ತುಂಬ ದಿನ ಆಗಿತ್ತು ಆಯಿಲಿಂಗ್ ಮಾಡಿ. ಒಂದು 1.5 weeks ಆಯಿತು ನಾನು ತಲೆಗೆ ಆಯಿಲ್ ಹಾಕಿ. ಸೊ ಅದಕ್ಕೆ ಬಂದೋಳೆ ಕ್ಯಾಸ್ಟರ್ ಆಯಿಲ್ನ ನೆತ್ತಿಗಿಟ್ಟು ಕೊಬ್ಬರಿ ಎಣ್ಣೆ ಮತ್ತು ಬಾದಾಮಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಹೇರ್ಸ್ಗೆಲ್ಲ ಹಾಕಿದೆ. ಬೆಳಗ್ಗೆ ಸ್ನಾನ ಮಾಡೋಕ್ಕಾಗಲ್ಲ ನಂಗೆ, ಬೆಳಗ್ಗೆ ಸ್ನಾನ ಮಾಡೋದು ಅಷ್ಟು ಅಂದರೆ ಅಷ್ಟು ಬೆಳಗ್ಗೆ ಆಗೋಲ್ಲ. ಸೊ ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಮಲ್ಕೋತೀನಿ. ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ ಫೇಸ್ ವಾಶ್ ಮಾಡಿಕೊಂಡು ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗ್ತೀನಿ. ಇಲ್ಲ ಅಂದರೆ ನನಗೆ ಬೆಳಗ್ಗೆ ಹೋದ ಬೇಕಾದರೆ ಮೈ ಸ್ನಾನ ಮಾಡ್ತೀನಿ, ಬಟ್ ತಲೆಗೆ ಮಾಡೋದಕ್ಕೆ ಇಷ್ಟ ಆಗೋಲ್ಲ. ಕೆಲವೊಂದು ಸರ್ತಿ ಆಬ್ವಿಯಸ್ಲಿ ಮಾಡಲೇಬೇಕಲ್ಲ, ಹಬ್ಬ ಪೂಜೆಗಳು ಇರುತ್ತಲ್ಲ. ಅಂದರೆ ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ ಅಂದರೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ 5:30 ಮನೆ ಬಿಡ್ತೀನಿ. ಸೊ 4:30 ಎದ್ದು ಮಾಡೋಕ್ಕೆ ಇಷ್ಟ ಆಗೋಲ್ಲ ತಲೆಗೆ. ಇನ್ನೂ ಊಟ ಮಾಡಿಲ್ಲ, ಸ್ನಾನ ಮಾಡ್ಕೊಂಡು ಬಂದು ಆಮೇಲಿಂದ ಊಟ ಮಾಡಬೇಕು. ಇವತ್ತು ಸಾಂಬಾರು ಬಂದು ಚಿಕನ್ ಸಾಂಬಾರು, ರೈಸ್ ಮಾಡಿಲ್ಲ, ಚಿಕನ್ ಸಾಂಬಾರು ಮತ್ತು ಮುದ್ದೆ ಇಷ್ಟೇ. ರೈಸ್ ಮಾಡಿಲ್ಲ ಬಿಕಾಸ್ ಎಲ್ಲ ಬಿರಿಯಾನಿ ಎಲ್ಲ ತಿಂದಿದ್ವಿ. ಸೊ ಬೋರ್ ಆಗಿದೆ. ಸೊ ಓನ್ಲಿ ಚಿಕನ್ ಸಾಂಬಾರ್ ಆ್ಯಂಡ್ ಮುದ್ದೆ ಅಷ್ಟೆ. ಓಕೆ, ಆಮೇಲೆ ಸಿಗ್ತೀನಿ, ಬಾಯ್. ಸೊ ಇವತ್ತು ಅಷ್ಟಾಗಿ ವ್ಲಾಗ್ ಏನು ಜಾಸ್ತಿ ಮಾಡಲಿಲ್ಲ, ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ. ಅದು ಇಂಟ್ರೋ ಕೂಡ ಕೊಟ್ಟಿಲ್ಲ, ಅದರೊಳಗೆ ಸುಮ್ಮನೆ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಸ್ನಾನ ಮಾಡ್ಕೊಂಬಂದು ವ್ಲಾಗ್ಸ್ ಎಡಿಟ್ ಮಾಡ್ಬೇಕು, ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. ಒಂದು 3-4 ವೀಡಿಯೋಸ್ ಇನ್ನೂ ಜಾಸ್ತಿನೇ ಇದೆ ಅನಿಸುತ್ತೆ. ಎಲ್ಲ ಎಡಿಟ್ ಮಾಡಬೇಕು, ಯಾಕೋ ಇಂಟ್ರೆಸ್ಟೇ ಬರ್ತಿಲ್ಲ ಎಡಿಟ್ ಮಾಡೋದಕ್ಕೆ. ಬಟ್ ಕುತ್ಕೊಂಡು ಮಾಡಿ ನಾಳೆ ಅಪ್ಲೋಡ್ ಮಾಡಬೇಕು. ಇವತ್ತು ಡೇಟ್ ಬಂದು 25th October. ಈ ವಿಡಿಯೋ ಯಾವಾಗ ಬರ್ತೋ ಡೆಫಿನೆಟ್ಲಿ ನಂಗೆ ಗೊತ್ತಿಲ್ಲ. ಈ ಥರ ಏನಾದರೂ ಡೇಟ್ಸ್ ಹೇಳಿಬಿಟ್ರೆ ನಾನು ಆಲ್ಮೋಸ್ಟ್ ಬೇಗನೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದರೆ ಡೇಟ್ಸ್ ಹೇಳಿರ್ತೀನಲ್ಲ 25th October ಅಂತೇಳಿ. ನಾನು ಯಾವತ್ತೂ ಹಾಕಿದ್ರೆ ಇವಾಗ ಅದು ಸರಿ ಇರಲ್ಲಲ್ಲ. ಅಂದರೆ ನನ್ನ ಹತ್ರ ಇರೋ ವೀಡಿಯೋಸ್ ಎಲ್ಲ ನೋಡಿಕೊಂಡ್ರೆ ಡೈಲಿ ಒಂದೊಂದು ಹಾಕಿದ್ರು ಇವಾಗ ಮಾಡ್ತಿರೋ ವೀಡಿಯೋ ನವಂಬರಿಗೆ ಬರುತ್ತೆ. ಸೊ ನೋಡುವ, ಇದಾದರೆ ಬೇಗ ವ್ಲಾಗ್ ಎಡಿಟ್ ಮಾಡಿಬಿಟ್ಟು ಹಾಕಿದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಥರ್ಸ್ಡೇ. ಅವತ್ತು ಕೂಡ ಲ್ಯಾಬ್ ಇತ್ತು, ಬಟ್ ಬೇಗ ಹೋಗ್ತೀನಿ ಅಂತ ಅಂದ್ಕೊಂಡು ಸ್ಪೋರ್ಟ್ಸ್ ಅಟೈರಲ್ಲೇ ಹೋದೆ. ಬಟ್ ಅವತ್ತು ನಾನೇನಷ್ಟು ಸ್ಪೋರ್ಟ್ಸ್ ಆಡಲಿಲ್ಲ, ಬಿಕಾಸ್ ನಾನು ಅಲ್ಲಿ ಹೋಗೋ ಜೊತೆಗೆ 7:45 ಆಯಿತು. ಸೊ ಸ್ಪೋರ್ಟ್ಸ್ ಪ್ರ್ಯಾಕ್ಟೀಸ್ ಮಾಡಲಿಲ್ಲ. ಡ್ರೆಸ್ ಚೇಂಜ್ ಮಾಡಿದೆ. ಅದಾದಮೇಲೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದೇ ರೀತಿ ಡ್ರೆಸ್ ತೊಗೊಂಡಿದ್ವಲ್ಲ, ಸೊ ಅದನ್ನೇ ಹಾಕಿದ್ವಿ ನಾವೆಲ್ಲ. ಗುಡ್ ಈವ್ನಿಂಗ್ ಗೈಸ್, ಈಗ ತಾನೇ ಮನೆಗೆ ಬಂದೆ. ಸೊ ಮನೆಗೆ ಬಂದು ಕೂತಿದ್ದೀನಿ, ಸ್ವಲ್ಪ ನೀರು ಚೆನ್ನಾಗಿ ಕುಡಿದ್ಬಿಟ್ಟು ಕೂತಿದ್ದೀನಿ. ಆ್ಯಂಡ್ ಅಕ್ಕಿ ಕೂಡ ಇಟ್ಟಿದ್ದೀನಿ, ಅನ್ನ ಆಗಲಿ ಅಂತ ಅಂದ್ಬಿಟ್ಟು. ಹೊಟ್ಟೆ ಹಸಿವಾಗ್ತಿದೆ. ಸೊ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬೆಳಗ್ಗೆ ಹೋಗ್ಬೇಕಾದ್ರೆ ನೀವು ನನ್ನ ಸ್ಪೋರ್ಟ್ಸ್ ಅಟೈರಲ್ಲಿ ನೋಡಿದ್ರಿ. ಸೊ ಇವಾಗ ನೋಡಿ, ಅಲ್ಲೇ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ನಾನು ಆ್ಯಕ್ಚುಲಿ ಇವತ್ತು ಮಾಡಲಿಲ್ಲ ಸ್ಪೋರ್ಟ್ಸ್ ಪ್ರಾಕ್ಟೀಸ್. ನಾನು ಹೋಗೋಷ್ಟೊತ್ತಿಗೆ 7:45 ಏನೋ ಆಗೋಗಿತ್ತು. ಸೊ ಅದಾದಮೇಲೆ 15 minutes ಅಷ್ಟೇ ಇದ್ದಿದ್ದು. ನೆಕ್ಸ್ಟ್ ನನಗೆ 8 o'clock ಲ್ಯಾಬ್ ಸ್ಟಾರ್ಟ್ ಆಗ್ತಿತ್ತಲ್ಲ, ಸೊ ಅದಕ್ಕೆ ಜಾಸ್ತಿ ಸ್ಪೋರ್ಟ್ಸ್ ಏನು ಪ್ರ್ಯಾಕ್ಟೀಸ್ ಮಾಡಿಲ್ಲ, ಕೂತಿದ್ದೆ. ಅದಾದಮೇಲೆ ಲ್ಯಾಬ್ಗೆ ಹೋಗಿ
ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಒಂದು 15 to 20 minutes ಬಿಡ್ತಾರೆ. ಸೊ ಆಗ ಟಿಫಿನ್ ಮಾಡಿಬಿಟ್ಟು ಹಾಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಲ್ಯಾಬ್ಗೆ ಹೋಗಿ ಎಕ್ಸ್ಪೆರಿಮೆಂಟ್ ಎಲ್ಲ ಮುಗಿಸಿ ಕ್ಲಾಸಸ್ ಅಟೆಂಡ್ ಮಾಡಿ ಮನೆಗೆ ಬಂದೆ. ಆ್ಯಕ್ಚುಲಿ ಲಗೋರಿನೇ ಆಡ್ತಿಲ್ಲ ನಾವು, ಬಟ್ ರೀಲ್ಸ್ ಮಾಡಿದ್ವಿ ಇವತ್ತು, ಒಂದು 3-4 ರೀಲ್ಸ್ ಮಾಡಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು, ಎಡಿಟ್ ಮಾಡಿ. ವೀಡಿಯೋಸ್ ಎಲ್ಲ ಇದೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇಲ್ಲ, ಮಾಡಬೇಕು, ಮಾಡ್ತೀನಿ ಆದಷ್ಟು ಬೇಗ. ಹಂಗೆ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗ್ತಾ ಇದೆ, ಅದು ಬರೀ ಲೆಫ್ಟ್ ಸೈಡ್ ಮಾತ್ರ ಆಗ್ತಿದೆ. ಅದು ಅಲ್ಲಷ್ಟು ಗೊತ್ತಾಗ್ತಿಲ್ಲ, ಲೈಟ್ ಬೀಳ್ತಿದೆ ಫೇಸ್ ಮೇಲೆ, ನೋಡ್ಬೋದು ಹಿಂಗೆ ಇಲ್ಲೆಲ್ಲ ಆಗಿಬಿಟ್ಟಿದೆ. ಫಸ್ಟ್ ಟೈಮ್ ನನಗೆ ಅಟ್ ಅ ಟೈಮ್ ಇಷ್ಟೊಂದು ಪಿಂಪಲ್ಸ್ ಆಗ್ತಿರೋದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಮೇ ಬಿ ನಾನು ಸ್ವೀಟ್ ಜಾಸ್ತಿ ತಿಂದಿದ್ದೆ ಲಾಸ್ಟ್ ವೀಕ್, ಅದಕ್ಕೆ ಅನ್ಕೊತೀನಿ. ದಸರಾ ಅಲ್ವಾ, ಅಪ್ಪನೂ ಸ್ವೀಟ್ಸ್ ಎಲ್ಲ ತೊಗೊಂಬಂದಿದ್ರು, ಕುತ್ಕೊಂಡು ಚೆನ್ನಾಗಿ ತಿಂದಿದ್ದೇನೆ. ಸೊ ಮೇ ಬಿ ಸ್ವೀಟ್ಸ್ ಅನ್ಕೊತೀನಿ, ಸ್ವೀಟ್ಸಿಂದ ಅನ್ಕೋತೀನಿ. ಹಾಯ್ ಗಾಯ್ಸ್, ಸೊ ಲಾಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೀವೇನು ಲಾಸ್ಟ್ ಕ್ಲಿಪ್ಪಿಂಗ್ಸ್ ನೋಡಿದ್ರೆ ಅದು 2 days ಬ್ಯಾಕ್ ಅನಿಸುತ್ತೆ. ಆವಾಗ ಮತ್ತೆ 2 days ನಾನು ಯಾವುದು ವ್ಲಾಗ್ಸ್ ಮಾಡಿರಲಿಲ್ಲ. ಇವತ್ತು ಸ್ಯಾಟರ್ಡೇ, ವಾಲ್ಮೀಕಿ ಜಯಂತಿ ಇವತ್ತು. ಇವತ್ತು ದಿವ್ಯಾ ಕೂಡ ಬರ್ತಿದ್ದಾಳೆ, ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತೀವಿ, ಯಾವುದಾದ್ರು ಚಾಲೆಂಜಸ್ ವೀಡಿಯೋ ಮಾಡ್ತೀವಿ. ಅದಾದಮೇಲೆ ಹೊರಗಡೆ ಹೋಗ್ಬೇಕಿದೆ, ಅವಳು ಟೈಲರ್ ಓಚತೆ ಬಂದಿದ್ದಲ್ಲ, ಆವಾಗ ಟೈಲರ್ ಹತ್ರ ಹೋಗಿದ್ವಿ ಅವ್ರ ಅಮ್ಮಂದು ಬ್ಲೌಸ್ ಸ್ಟಿಚ್ ಕೊಡೋದಕ್ಕೆ ಅಂತ. ಸೊ ಅದನ್ನೆಲ್ಲ ಇವಾಗ ವಾಪಸ್ ತೊಗೋಬೇಕು. ಸೊ ಅದಕ್ಕೆ ಹೋಗಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಬರ್ತೀವಿ. ಅದಾದಮೇಲೆ ವೀಡಿಯೋ ಶೂಟ್ ಮಾಡ್ತೀವಿ. ಇವಾಗ ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಸೊ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತೀನಿ. ಅಷ್ಟೊತ್ತಿಗೆ ಅವಳು ಬರ್ತಾಳೆ, ಹೋಗ್ತೀವಿ. ಸ್ಟಿಚ್ ಮಾಡಿರೋದೆಲ್ಲ ಇಸ್ಕೊಂಡು ಬಂದಾದಮೇಲೆ ವಿಡಿಯೋ ಶೂಟ್ ಮಾಡ್ತೀವಿ. ಹಾಗೆ ಇವಾಗ ಪೀಲ್ ಆಫ್ ಮಾಸ್ಕ್ ಕೂಡ ಹಚ್ಚಬೇಕು, ಆಲ್ಮೋಸ್ಟ್ 1 ತಿಂಗಳು ಮೇಲೆ ಆಯಿತು ಹಚ್ಚಿ. ಸೊ ಹಚ್ಚಿಬಿಟ್ಟು ಆಮೇಲೆ ಪೀಲ್ ಆಫ್ ಮಾಡಿಬಿಟ್ಟು ಸ್ನಾನ ಮಾಡ್ತೀನಿ, ಬಿಕಾಸ್ ಸ್ಕಿನ್ ತುಂಬ ಡ್ರೈ ಅನಿಸ್ತಿದೆ. ಮತ್ತು ಪೀಲ್ ಆಫ್ ಮಾಸ್ಕ್ ಕೂಡ ಹಚ್ತೀನಿ. ಸೊ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಕ್ಲೀನ್ ಮಾಡೋಷ್ಟೊತ್ತಿಗೆ ಅದು ಕೂಡ ಡ್ರೈ ಆಗುತ್ತೆ. ಅದಾದ್ಮೇಲೆ ತೆಗೆದ್ಬಿಟ್ಟು ಸ್ನಾನಕ್ಕೆ ದಿವ್ಯ ಬಂದ್ಲು ಬಾ. ನಾನು ಕಾಣಿಸ್ತೇನೆ, ಕಾಣಿಸಿದ್ಯಾ ಬಾ. ದೇವ್ರೇ, ಸರಿ ಎಲ್ಲ ಹೋಗ್ಬೇಕು ಇವಾಗ. ಟೈಲರ್ ಶಾಪಾ? ಹ್ಞೂ, ಅಲ್ಲಿ ಹೋಗ್ಬಿಟ್ಟು ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕು ಬಾ. ಹುಷಾರಿಲ್ಲ ಅಕ್ಕಂಗೆ. ಟೈಲರ್ ಹತ್ರ ಹೋಗಿ ನಾವು ಏನು ಸ್ಟಿಚ್ ಮಾಡೋದು ಕೊಟ್ಟಿದ್ವಿ ಅದನ್ನೆಲ್ಲ ಇಸ್ಕೊಂಡು ಸೂಪರ್ ಮಾರ್ಕೆಟ್ಗೆ ಹೋದ್ವಿ. ಅವಳಿಗೂ ಏನೇನೋ ಬೇಕಿತ್ತು, ಅವಳು ಎಲ್ಲ ತೊಗೊಳೋದಕ್ಕೆ ಅಂತ ಬಂದಿದ್ಲು. ಆ್ಯಂಡ್ ನಾನೇನು ಅಷ್ಟು ತೊಗೊಳ್ಳಿಲ್ಲ, ನಾನು ಅಪ್ಪನ ಜೊತೆ ಹೋಗಿದ್ನಲ್ಲ ಮೋರ್ಗೆ, ಆವಾಗ ಏನೇನು ಬೇಕೋ ಮನೆಗೆ ಅದೆಲ್ಲ ತೊಗೊಂಬಂದಿದ್ದೇವೆ. ಬಟ್ ಸ್ವಲ್ಪ ತಿನ್ನಕ್ಕೆ ಮಾತ್ರ ಏನೋ ತೊಗೊಂಡ್ವಿ ಅಷ್ಟೇ. ಸೂಪರ್ ಮಾರ್ಕೆಟ್ ಎಲ್ಲ ಬಂದು ನಮ್ಮ ಮನೆಯಿಂದ ನೆಕ್ಸ್ಟ್ ರೋಡಲ್ಲೇ ಇದ್ದಿರೋದು. ಆ್ಯಂಡ್ ಈ ಚಾಟ್ ಸೆಂಟರು ಅಷ್ಟೇ, ನಮ್ಮ ಮನೆಯಿಂದ ನೆಕ್ಸ್ಟ್ ಒಂದು 2 ರೋಡ್ ಬಿಟ್ಟರೆ ಚಾಟ್ ಸೆಂಟರ್ ಇತ್ತು, ಸೂಪರ್ ಮಾರ್ಕೆಟ್ ಅಲ್ಲೇ ಇತ್ತಲ್ಲ. ಸೊ ಅಲ್ಲೇ ತಿಂದ್ವಿ. ಬಾಯ್ ದಿವ್ಯಾ. ಬಟ್ಟೆ ಬ್ಯಾಗ್ ಅದು ಇಲ್ಲ ಚೀಲ. ಸರಿ ತೊಲ್ಗು. ದಿವ್ಯಾ ಕೂಡ ಹೋದ್ಲು, ನಾನು ಇವಾಗ ಮನೆಗೆ ಬಂದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.